ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವುದೇ ವಿಡಿಯೋ ಏನು ಹಾಕೋದಿಲ್ಲ, ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತೇಳಿ. ನೀವು ಆಲ್ರೆಡಿ ಓದಿರ್ಬೋದು ಇವತ್ತಿನ ಟಾಪಿಕ್ ಏನು ಅಂತ. ಯಾರೆಲ್ಲ ನಮ್ಮ ಬಗ್ಗೆ ಜಡ್ಜಿಂಗ್ ಮಾಡ್ತಾರೆ, ಜಡ್ಜಿಂಗ್ ಅಂದರೆ ನಮ್ಮ ಬಗ್ಗೆ ಏನು, ಅವ್ರಿಗೆ ಏನು ವಿಷಯ ಗೊತ್ತಿರೋದಿಲ್ಲ ನಮ್ಮ ಬಗ್ಗೆ. ಈಗ ನಮ್ಮಿಂದ ಏನಾದ್ರೊಂದು ಆಯಿತು, ಏನಾದ್ರೊಂದು ತಪ್ಪು ನಡೀತು ಅಂತ ಹೇಳಿ ಕೂಡಲೇ ನಾವೇನಾದ್ರು ಮಾಡಿತು ಅಂತಾದರೆ ಅವರು ನಮಗೆ ಕೂಡಲೇ ಅದಕ್ಕೆ ಅಭಿಪ್ರಾಯ ಹೇಳಿಬಿಡ್ತಾರೆ. ಅಂದರೆ ಅವ್ರು ಏನು ಜಸ್ಟ್ ಥಿಂಕ್ ಸಹ ಮಾಡೋದಿಲ್ಲ, ಅವ್ರು ಯಾಕೆ ಆ ರೀತಿ ಮಾಡಿರ್ತಾರೆ, ಯಾಕೆ ಆ ರೀತಿ ಹೇಳಿರ್ತಾರೆ ಅಂತೇಳಿ. ಆದರೆ ಅವರು ಏನು ಥಿಂಕ್ ಮಾಡಿದ್ದಾರೆ, ಜಸ್ಟ್ ಕಂಡ ಕೂಡಲೇ ಕೇಳಿದ ಕೂಡಲೇ ಒಂದು ಒಪಿನಿಯನ್ ಕೊಟ್ಟುಬಿಡೋದು, ಅದು ಯಾಕೆ ನೀನು ಹೀಗೆ ಮಾಡಿದ್ಯಾ, ಇದು ಯಾಕೆ ಈ ರೀತಿ ಮಾಡಿದ್ಯಾ, ನೀನು ಮಾಡಿದ್ದು ಸರಿಯಲ್ಲ, ಆ ರೀತಿ ಏನೆಲ್ಲ ಹೇಳ್ತಾರೆ. ಅದೇ ರೀತಿ ನಮ್ಮ ರೂಪಕ್ಕೆ, ಅಂದರೆ ನಾವು ಯಾವ ರೀತಿ ಇದ್ದೇವೆ, ಈಗ ನಮ್ಮ ಕೂದಲೆಲ್ಲ ಸರಿಯಿಲ್ಲ, ನಮ್ಮ ಕಣ್ಣು ಸರಿಯಿಲ್ಲ, ನಮ್ಮ ಬಾಡಿ ಸರಿಯಿಲ್ಲ, ತೋ ದಪ್ಪಾಗಿದ್ದೇವೆ ಅಂತೇಳಿ ಎಲ್ಲ ಇದ್ದರೆ ಕೂಡಲೇ ಅವರು ಅಯ್ಯೋ ಅವಳನ್ನು ನೋಡಿ ಯಾವ ರೀತಿ ಇದ್ದಾಳೆ, ಅವಳು ಏನೂ ಚೆಂದಾಗಿಲ್ಲ, ಏನು ಒಟ್ಟಾರೆ ಇದ್ದಾಳೆ, ಆ ರೀತಿ ಏನೇನೋ ಹೇಳ್ತಾರೆ ನಮ್ಮ ಬಗ್ಗೆ. ಆಗ ನಾವು ಕೂಡಲೇ ಅದು ಅವರು ಏನಾದರೊಂದು ಅಭಿಪ್ರಾಯ ಅವರದ್ದು ಹೇಳೇ ಹೇಳ್ತಾರೆ. ಅಭಿಪ್ರಾಯ ಹೇಳೋರನ್ನು ತಡೀಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಈಗ ನಮ್ಮನ್ನು ಯಾರೋ ಏನು ಹೇಳ್ತಾರೆ, ಯಾರು ನಮ್ಮ ಬಗ್ಗೆ ಏನೋ ಯಾರಾದರೂ ಹೇಳ್ಬೋದು ಅಂತೇಳಿ ತಿಳ್ಕೊಂಡು ನಾವು ಅದಕ್ಕೆ ಹೆದರಬಾರ್ದು. ಹೇಳೋರಂತೂ ಹೇಳೇ ಹೇಳ್ತಾರೆ, ಅದಕ್ಕೆ ಅವರನ್ನು ಸ್ಟಾಪ್ ಮಾಡುವ ಹಾಗೆ ಇಲ್ಲ, ಅವರ ಬಾಯಿ ಮುಚ್ಚಿಸುವ ಹಾಗೆ ಇಲ್ಲ. ಆದ ಕಾರಣ ನಾವು ಏನು ಮಾಡಬೇಕಂದ್ರೆ, ಈಗ ಯಾರಾದರೂ ನಮಗೆ ಏನಾದ್ರು ಹೇಳ್ತಾರೆ ಅಂತಂದರೆ ಜಸ್ಟ್ ಅವರನ್ನು ಯಾವತ್ತು ಅವ್ರು ಹೆಚ್ಚು ನಮ್ಮನ್ನು ಕಂಡಾಗೆಲ್ಲ ಏನಾದರೂ ಒಂದು ಅವರಿಗೆ ಹೇಳಿ ಹೇಳ್ತಾರೆ ಅವರು ನಮ್ಮನ್ನು, ನೀವು ಆ ರೀತಿರಿ, ನೀವು ಈ ರೀತಿರಿ, ಈ ರೀತಿ ಜೀವಿಸಬೇಕು, ಆ ರೀತಿ ಇರಬೇಕು, ಇದು ಮಾಡಿದರೆ ತಪ್ಪು, ಅದು ಮಾಡಿದರೆ ಸರಿ, ಆ ರೀತಿ ಏನಾದ್ರೂ ಒಂದು ಹೇಳ್ತಾ ಇರ್ತಾರೆ. ನಮ್ಮಲ್ಲಿ ತಪ್ಪುಗಳನ್ನು ಹುಡುಕ್ತಾನೆ ಇರ್ತಾರೆ, ನಾವು ಏನು ಮಾಡಿದರೂ ಅದರಲ್ಲೊಂದು ಅವರಿಗೆ ಮಿಸ್ಟೇಕ್ ಕಂಡೇ ಕಾಣ್ತದೆ. ಆದ ಕಾರಣ ಅಂಥವರನ್ನು ಆದಷ್ಟು ಅವರಿಂದ ದೂರ ಇರಿ. ಇಲ್ಲ ಅಂಥ ವ್ಯಕ್ತಿಗಳು ಬರ್ತಾರೆ ಅಂದರೆ ಅವರನ್ನು ಅವಾಯ್ಡ್ ಮಾಡಿ. ಅಕಸ್ಮಾತ್ ಅವರನ್ನು ನಾವು ಫೇಸ್ ಮಾಡಬೇಕಾಗಿ ಬಂದ ಟೈಮಲ್ಲಿ ಅವ್ರ ಹತ್ರ ಜಸ್ಟ್ ಅವರಂತೂ ಅವರ ಅಭಿಪ್ರಾಯ ಹೇಳಿ ಹೇಳ್ತಾರೆ. ಆದ ಕಾರಣ ಜಸ್ಟ್ ಕೇಳೋದು, ಸುಮ್ಮನೆ ಥ್ಯಾಂಕ್ ಯು ಅಂತೇಳಿ ಜಸ್ಟ್ ಹೋಗಿಬಿಡೋದು ಅಷ್ಟೇ. ಆದಷ್ಟು ನಾವು ಕೂಲ್ ಆಗಿರೋದು, ಆಮೇಲೆ ರಿಲ್ಯಾಕ್ಸ್ ಆಗಿರಲಿಕ್ಕೆ ನೋಡೋದು. ಯಾಕಂದರೆ ನಮ್ಮ ಮೈಂಡನ್ನು ನಾವು ಯಾವತ್ತೂ ಹಾಳು ಮಾಡ್ಕೊಳ್ಬಾರ್ದು. ನಮ್ಮ ಮೈಂಡ್ ಯಾವಾಗ ಹಾಳಾಯಿತು ನಮ್ದು ಅಂದರೆ ನಾವು ಏನೇನೋ ಥಿಂಕ್ ಮಾಡಲಿಕ್ಕೆ ಶುರು ಮಾಡ್ತೇವೆ, ನಮ್ಮ ಮೈಂಡಲ್ಲಿ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ನಾವೇ ಸಫರ್ ಆಗೋದು. ಆದ ಕಾರಣ ನಾವು ಸಫರ್ ಆದರೆ ತುಂಬ ಕಷ್ಟ, ನಮ್ಮನ್ನು ನಾವು ಸಫರ್ ಮಾಡಿಕೊಳ್ಳಲೇಬಾರ್ದು. ಆದ ಕಾರಣ ಆದಷ್ಟು ಅವಾಯ್ಡ್ ಮಾಡಿ ಅಂಥ ವ್ಯಕ್ತಿಗಳಿಂದ ದೂರ ಇರಿ. ಈಗ ಇನ್ನು ಈಗ ಉದಾಹರಣೆ ಕೊಡೋದಂದರೆ, ಈಗ ನಾಚಿಗೆ ಮುಳ್ಳು, ನಾಚಿಗೆ ಮುಳ್ಳನ್ನು ನಮಗೆ ಕಂಡ ಕೂಡಲೇ ಅದನ್ನು ಮುಟ್ಟುವ ಅಂತ ಅನಿಸ್ತದೆ. ಅದು ನಾವು ಮುಟ್ಟಿದ ಕೂಡಲೇ ಅದು ಬಾಡ್ತದೆ, ಬಾಡಿದ ಕೂಡಲೇ ಸ್ವಲ್ಪ ತಗೋ ಅದು ಪುನಃ ವಾಪಸ್ ಅದರ ರೂಪಕ್ಕೆ ಬರ್ತದೆ. ಅದು ವಾಪಸ್ ಬಾಡಿದ್ರಿಂದ ವಾಪಸ್ ಒಳ್ಳೆ ಚಂದ ಅರಳಿ ನಿಲ್ತದೆ. ಪುನಃ ಅದನ್ನು ನೋಡಿ ನಾವು ಯಾವಾಗ ಕಂಡ್ರೆ ಪುನಃ ಅದನ್ನು ಹೋಗಿ ನಾವು ಮುಟ್ತೇವೆ, ಪುನಃ ಮುಟ್ತೇವೆ, ಪುನಃ ಅದರಿಂದ ಆಟ ಎಷ್ಟದು ಹರಡಿ ಇರ್ತದೆ ಅಷ್ಟನ್ನು ಹೋಗಿ ಅದನ್ನು ಮುಟ್ತಾ ಆಡ್ತಾ ಇರ್ತೇವೆ. ನಾವು ಚಿಕ್ಕ ಮಕ್ಕಳಿರುವಾಗ ಅದೆಲ್ಲ ಮಾಡಿಕೊಂಡಿದ್ದೇವೆ, ಈಗಲೂ ಕಂಡರೂ ಅದನ್ನು ಹೋಗಿ ಮುಟ್ಟಿ ಮುಟ್ಟಿ ನೋಡ್ತೇವೆ. ಅದು ಬಾಡ್ತದೆ, ಮುಟ್ಟಿದ ಕೂಡಲೇ ಅದು ಬಾಡ್ತದೆ. ಅದಕ್ಕೆ ಅದರ ಹೆಸರೇ ಅಂತ ನಾಚಿಗೆ ಮುಳ್ಳು, ನಾಚಿಕೊಳ್ತದೆ. ಅದೇ ರೀತಿ ಮನುಷ್ಯರ ಯಾವ ರೀತಿ ಅಂದರೆ, ಈಗ ಅಂದರೆ ನೋವು ಪಡ್ತಾರೆ ಅವರು, ನಾವು ಹೇಳಿದನ್ನು ಕೇಳಿ ಅವರು ನೋವು ಪಡ್ತಾರೆ ಅಂದರೆ ಅವರಲ್ಲಿ ಏನೋ ಒಂಥರ ಅವರು ಅಂತಂದರೆ ಬೇಜಾರಾಗಿರ್ತಾರೆ. ನಮ್ಮದು ನಾವು ಹೇಳೋ ಮಾತು ಅವರಿಗೆ ತಾಗ್ತದೆ, ಆಗ ಅವರಲ್ಲಿ ತುಂಬ ನೋವಲ್ಲಿ ಇರ್ತಾರೆ, ಹೇಳುವಾಗ ಇವರಿಗೆ ತುಂಬ ಖುಷಿ ಆಗ್ತದೆ. ಆದ ಕಾರಣ ನಾಚಿಗೆ ಮುಳ್ಳು ಥರ ಮತ್ತು ಬಂದು ಪುನಃ ಪುನಃ ಅದೇ ಮಾತನ್ನು ಅಲ್ಲ ಬೇರೆ ಏನಾದರೂ ವಿಷಯ ಹೇಳಿ ಅವರು ನಮ್ಮನ್ನು ಮುಟ್ತಾ ಇರ್ತಾರೆ, ಅಂದರೆ ಮಾತಿನಿಂದ ಅವರು ನಮ್ಮನ್ನು ನೋವು ಮಾಡಿಸ್ತಾ ಇರ್ತಾರೆ. ಆಗ ನಾವು ಇದ್ದಷ್ಟು ಬಾಡ್ತಾ ಹೋಗ್ತೇವೆ, ಯಾವತ್ತು ಬಾಡ್ತಾನೆ ಇರ್ತೀವಿ, ಬಾಡ್ತಾ ಇರ್ತೇವೆ. ಈಗ ಅದೇ ರೀತಿ ನಾವು ನಾಚಿಗೆ ಮುಳ್ಳು ಬಿಟ್ಟು ಬೇರೆ ಯಾವುದಾದ್ರೂ ಗಿಡಗಳನ್ನು ನಾವು ಮುಟ್ಟೋದಿಲ್ಲ, ಯಾಕಂದರೆ ಅವುಗಳು ತಟಸ್ಥಾಗಿರ್ತವೆ. ನಾವು ಮುಟ್ಟಿದ್ರೂ ಅವುಗಳು ಏನು ಯಾವ ರೀತಿ ಒಂದು ಏನು ರಿಯಾಕ್ಷನ್ನೇ ತೋರಿಸೋದಿಲ್ಲ, ಪ್ರತಿಕ್ರಿಯಿಸೋದಿಲ್ಲ. ಏನು ಇರ್ತಾವೋ ಅವಳು ಹೇಗಿರ್ತಾವೋ ಹಾಗೆ ಇರ್ತವೆ. ಆದ ಕಾರಣ ಅಂಥ ಹಾಗೆ ತಟಸ್ಥಾಗಿರೋರನ್ನು ಯಾರು ಮುಟ್ಲಿಕ್ಕೆ ಹೋಗೋದಿಲ್ಲ, ನಾವು ಅವರನ್ನು ಅಂಥ ಎಲೆಗಳನ್ನು ನಾವು ಮುಟ್ಟೋದಿಲ್ಲ. ಸೊ ಈ ನೋವು ಮಾಡೋರು ಅವರು ಅಂಥವರನ್ನು ಅವರು ಏನು ಹೇಳಿದರು ಇವರ ಮೇಲೆ ಯಾವ ರೀತಿ ಪ್ರಭಾವ ಬೀಳುವುದಿಲ್ಲ ಅಂತ ಹೇಳಿರೋರ ಹತ್ರ ಅವರ ತಂಟೆಗೆ ಹೋಗುವುದಿಲ್ಲ, ಅವರ ಜೊತೆ ಏನು ಹೇಳಲಿಕ್ಕೆ ಅವ್ರು ಹೋಗುವುದಿಲ್ಲ. ಯಾರು ಬಾಡ್ತಾರೆ, ಯಾರು ಹೇಳಿದಷ್ಟು ನೋವು ಪಡ್ತಾರೆ, ಅಂಥವರನ್ನೇ ಇಂಥ ಜನರು ಬಂದು ನೋಯಿಸು. ಆದ ಕಾರಣ ನಾವು ನಾಚಿಗೆ ಮುಳ್ಳು ಥರ
ಆಗದೆ ಬಾಕಿ ಉಳಿದ ಎಲೆಗಳು, ಉಳಿದ ಗಿಡಗಳು ಯಾವ ರೀತಿ ಇದೆ, ತಟಸ್ಥಾಗಿರ್ತವೆ, ಅಂಥ ರೀತಿ ನಾವು ಬದುಕಿ ಬಾಳೋದು ನಮಗೆ ಒಳ್ಳೆಯದು. ಇದು ನನ್ನ ಅಭಿಪ್ರಾಯ. ಕೆಲವರಿಗೆ ಬೇರೆ ಯಾವುದೆಲ್ಲ ಅಭಿಪ್ರಾಯಗಳಿರ್ಬೋದು, ನಿಮ್ಮದೇ ಆದ ಅಭಿಪ್ರಾಯಗಳಿರ್ಬೋದು. ಸೊ ನಿಮಗಾಗಿ ಜೀವಿಸಿ, ಓಕೆ? ಬೇರೆಯವರಿಗಾಗಿ ನಿಮ್ಮನ್ನು ನೀವು ಚೇಂಜ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗಾಗಿ ನೀವು ಜೀವಿಸಿ, ಮತ್ತು ನಿಮ್ಮನ್ನು ನೀವು ಹೇಗಿದ್ದೀರಿ ಆ ರೀತಿ ನೀವು ನಿಮ್ಮನ್ನು ನೋಡಿಕೊಳ್ಳಿ, ಪ್ರೀತಿಸಿ. ಪ್ರಪಂಚ ಯಾವ ರೀತಿ ಇದೆ ಅದರ ರೀತಿ ಅದನ್ನು ಪ್ರೀತಿಸಿ, ಓಕೆ? ನೀವಾಗಿರಿ, ಬೇರೆಯವರಿಗೋಸ್ಕರ ಚೇಂಜ್ ಆಗಲಿಕ್ಕೆ ಹೋಗೋದು ಬೇಡ. ಅಂದರೆ ರೂಪದಲ್ಲಿ ನೀವು ಚೇಂಜ್ ಆಗಲಿಕ್ಕೆ ಹೋಗೋದು ಬೇಡ, ಬೇರೆಯವರಿಗೋಸ್ಕರ ನೀವು ಖುಷಿಯಾಗಿದ್ದರೆ ಆಯಿತು. ಮತ್ತು ಸ್ವಭಾವದಲ್ಲಿ ಯಾರಾದರೂ ಏನಾದರೂ ಹೇಳಿದರೆ, ನಮ್ಮಲ್ಲಿ ಏನಾದ್ರು ಮಿಸ್ಟೇಕ್ ಆಯಿತು, ಇದೆ ನಮ್ಮ ಗುಣಗಳಲ್ಲಿ ಏನೋ ಒಂದು ಚೇಂಜಸ್ ಮಾಡಬೇಕು, ನಾವು ಈ ರೀತಿ ಸರಿ ಇಲ್ಲ, ಸರಿ ಇರೋದು ಸರಿ ಇಲ್ಲ ಅಂತ ಕಂಡರೆ, ನಿಮಗೆ ಅನ್ನಿಸಿದರೆ ನೀವು ಅದರಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಮತ್ತು ರೂಪಗಳಲ್ಲಿ ಅದನ್ನೆಲ್ಲ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನೀವು ಯಾವ ರೀತಿ ಇರಬೇಕು ನಿಮಗೆ ಅನ್ನಿಸಿದೋ ಆ ರೀತಿ ಇರಿ, ಖುಷಿ ಖುಷಿಯಾಗಿರಿ. ಇದೇ ನನ್ನ ಇವತ್ತಿನ ವಿಷಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ವಿಡಿಯೋನ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ ಅಥವಾ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಬಾಯ್.